ಹಾಯ್ ಫ್ರೆಂಡ್ಸ್, ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ನ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಕಿರಿಕ್ ಕೀರ್ತಿ. ನೋಡಿದ್ರ ಕಲರ್ ಸೂಪರಲ್ಲಿ ಈಗ ತಾನೇ ಬಿಗ್ ಬಾಸ್ ಸೀಸನ್ 5 ಮನೆಗೆ ಒಂದ್ಸಲ ಹೋಗ್ಬರೋ ಅವಕಾಶ ಇತ್ತು. ಸೊ ಹಾಗಾಗಿ ಕನ್ನಡ ಮೇಷ್ಟ್ರ ಥರ ಮನೆಯೊಳಗಡೆ ಹೋಗಿ ಬಂದೆ. ಯಾರ್ಯಾರು ನೋಡಿದ್ರಿ ಏನು ಕತೆ ಬಿಗ್ ಬಾಸ್ ಮನೆ ಈಗೇನಿದೆ, ಇದರೊಳಗಿನ ಒಳಗಿನ ಕತೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಯಾರಿಗಾದರೂ ಇರುತ್ತೆ. ಸೊ ನನ್ನ ಅನುಭವದ ಮಾತುಗಳನ್ನು ಜೊತೆಗೆ ಒಂದಿಷ್ಟು ಪ್ರಶ್ನೆಗಳೇನಾದರೂ ಇದ್ದರೆ ಅದಕ್ಕೆ ಉತ್ತರಿಸುವ ಸಲುವಾಗಿ ಲೈವ್ಗೆ ಬಂದಿದ್ದೀನಿ. ಇನ್ನು ಧನ್ಯವಾದ. ಪ್ರಥಮ್ ಯಾವಾಗ ಹೋಗ್ತಾರೆ? ಪ್ರಥಮ್ ಹೋಗಿದ್ರೆ ಹಂಗೆ ಖಂಡಿತ ಹೋಗ್ತಾನೆ, ಸದ್ಯಕ್ಕಲ್ಲ ಶೀಘ್ರದಲ್ಲೇ ಖಂಡಿತ ಕಳಿಸ್ತಾರೆ. ಪ್ರೊ ಯುವರ್ ಇಂಟ್ರಿವ್ ಸೂಪರ್ ಸ್ವಾತಿ ಗೌಡ. ಥ್ಯಾಂಕ್ ಯು ಸ್ವಾತಿ ಅವರೇ, ಕನ್ನಡ ಚೆನ್ನಾಗಿ ಹೇಳ್ಕೊಟ್ರಿ. ಇನ್ನೂ ಸಾಕಷ್ಟು ಹೇಳ್ಕೊಟ್ಟಿದ್ದೆ, ಅಲ್ಲಿ ಎಪಿಸೋಡ್ಗೆ ಅವಕಾಶ ತುಂಬ ಕಮ್ಮಿ ಇರೋದ್ರಿಂದ ಹೆಚ್ಚು ತೋರಿಸಿಲ್ಲ ಅಂತ ಅನಿಸುತ್ತೆ. ಇನ್ನೂ ಸಾಕಷ್ಟು ವರ್ಣಮಾಲಾಕ್ಷರಗಳಲ್ಲಿ ಎಷ್ಟು ಅಕ್ಷರಗಳಿದೆ ಅಂತಲೇ ಗೊತ್ತಿಲ್ಲದಿದ್ದವ್ರಿಗೆಲ್ಲ ನಿಜವಾಗ್ಲೂ ಎಷ್ಟು ಅಕ್ಷರ ಅಂತ ಅರ್ಥ ಮಾಡಿಸೋ ಪ್ರಯತ್ನನೂ ಮಾಡಿದ್ದೆ. ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಮೊದಲು ಬಂತು ಅನ್ನೋದ್ರಿಂದ ಹಿಡಿದು ಕೆಲವೊಂದನ್ನು ಹೇಳ್ಕೊಡೋ ಪ್ರಯತ್ನವೂ ಆಗಿತ್ತು. ಆದರೆ ಎಪಿಸೋಡ್ನ ಡ್ಯೂರೇಷನ್ ನಿಮಗೆ ಗೊತ್ತಲ್ಲ, ಕೇವಲ 1.5 ಗಂಟೆ ಅಷ್ಟೇ ಅವಕಾಶ ಇರೋದು. ಅಷ್ಟರೊಳಗಡೆ ಎಷ್ಟು ತೋರ್ಸೋಕ್ಕೆ ಸಾಧ್ಯ ಅದನ್ನು ತೋರಿಸಿದ್ದಾರೆ. ಸೂಪರ್ಬಣ್ಣ ಇವರು ಆಲ್ವೇಸ್ ಆಸಮ. ಆದರ್ಶ್ ಆದಿ, ಧನ್ಯವಾದ ಸರ್. ಸೂಪರ್ ಆ್ಯಕ್ಟಿಂಗ್. ಹೀಗೆ ಇತ್ತು, ಅದು ಹೇಗಿತ್ತು ಬಿಗ್ ಬಾಸ್ ಮನೆ? ನಮ್ಮನೆ ನಾವಿದ್ದ ಮನೆಗೂ ಈಗಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಮೊದಲನೇದಾಗಿ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಬಿಗ್ ಬಾಸ್ಗೆ ಗೌರವ ಕೊಡದೇ ಇರೋದು. ಅದು ಆಶ್ಚರ್ಯ. ಸ್ವಲ್ಪ ಯಾಕೋ ತುಂಬ ಲೇಜಿ ಅನ್ನಿಸ್ತಾ ಇದ್ದಾರೆ. ನೆನ್ನೆ ಒಂದಿಷ್ಟು ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ, ಕ್ಯಾಪ್ಟನ್ ಹೇಗಿರ್ತಾರೆ, ಬಿಗ್ ಬಾಸ್ ಇಂಪಾರ್ಟೆನ್ಸ್ ಏನು ಅನ್ನೋದನ್ನೆಲ್ಲ ಹೇಳಿದ್ದೀವಿ. ಎಷ್ಟು ಮಟ್ಟಿಗೆ ತಲೆಗೆ ಹೋಗಿದೆಯೋ ಗೊತ್ತಿಲ್ಲ, ನೋಡಬೇಕು. ಸರ್, ನಿಮಗೆ ನಿವೇದಿತ ಕನ್ನಡ ಹೇಗಿತ್ತು? ನಿವೇದಿತ ಕನ್ನಡ ಹುಡುಗಿ ನನ್ನ ಹತ್ರ ಹೇಳ್ತಾ ಇದ್ಲು, ಸಮಸ್ಯೆ ಏನು, ಅವಳು ಆರಂಭದಿಂದ ಇಂಗ್ಲೀಷ್ ಸ್ಕೂಲಲ್ಲಿ ಓದಿದ್ಲು, ಹಂಗಾಯಿತು ಹಿಂಗಾಯಿತು. ಮತ್ತು ಅವಳು ನಾರ್ಮಲಾಗಿ ಮಾತಾಡ್ತಾನೆ ಪಾಪ ಆ ಹುಡುಗಿ, ಹಾಗೆ ಮಾತಾಡ್ತಾಳೆ, ತುಂಬ ಲವಲವಿಕೆಯಿಂದ ಇದ್ದಾಳೆ. ಆಮೇಲೆ ಭಾಷೆಯ ಬಗ್ಗೆ ತುಂಬ ಅಭಿಮಾನ ಇದೆ ಅವಳಿಗೆ. ನಾನೊಂದು ಕೇಳಿದ್ದೆ ಕನ್ನಡ ಭಾಷೆಯ ಬಗ್ಗೆ ಒಂದಿಷ್ಟು ಮಾತಾಡಿ ಅಂತ, ಅದರಲ್ಲಿ ಅವ್ರು ತುಂಬ ಅದ್ಭುತವಾಗಿ ಕೆಲವೊಂದು ವಿಷಯಗಳನ್ನು ಮಾತಾಡಿದ್ಲು, ಅದೆಲ್ಲ ಚೆನ್ನಾಗಿತ್ತು. ಆದರೂ ನಿವೇದಿತ ಕನ್ನಡ ಶಸ ತರ ಚಿಕಿ ತಸ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ಪಾಪ ಹಾಗೆ ಶ್ರುತಿ ಪ್ರಕಾಶ್ ಅವರು, ಅವರಿಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ, ಆದರೂ ಸಹಿತ ಇಂಗ್ಲೀಷಲ್ಲಿ ಕನ್ನಡವನ್ನು ಬರ್ಕೊಂಡು ಸಾಕಷ್ಟನ್ನು ಒಪ್ಪಿಸುವ ಪ್ರಯತ್ನವನ್ನು, ಎತ್ತೆರಡೆಮ್ಮೆರಡು ಆಡೆರಡು ಅವಕೆ ಕೋಡೆರಡೆರಡು ಎಲ್ಲ ಕನ್ನಡದಲ್ಲಿ ಬರೆದು ಕಲಿತು ಅದನ್ನು ಹೇಳಿದ್ರು ಶ್ರುತಿ ಪ್ರಕಾಶ್ ಅವರು. ಇನ್ನು ಗೆಳೆಯ ಚಂದನ್ ಶೆಟ್ಟಿ, ಎಂದೆಂದಿಗೂ ಅದ್ಭುತ. ದಿವಾಕರ್ ಅದ್ಭುತ. ರಿಯಾಜ್ ಅವರು ನಿಜವಾಗ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಕೆಲವು ವಿಷಯಗಳ ಬಗ್ಗೆ ರಿಯಾಜ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಆ ವಿಷಯ ತುಂಬ ನೀಟಾಗಿ ಮಂಡಿಸ್ತಾರೆ, ಹಾಗೂ ಸರಿ ತಪ್ಪುಗಳನ್ನು ಅರ್ಥ ಮಾಡಿಸಿ, ನಂದದ ಸರಿ ಇದ್ದರೆ ಸರಿ, ತಪ್ಪು ಅಂದರೆ ತಪ್ಪು, ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಇನ್ನುಳಿದಂತೆ ಸಮೀರಾಚಾರ್ಯ ಅವರು ನನಗೆ ಆರಂಭದ ದಿನಗಳು ಈಗಲೂ ಸ್ವಲ್ಪ ವ್ಯತ್ಯಾಸ ಕಾಣ್ತಿದೆ, ಆದರೆ ಒಂದು ಹಂತದಲ್ಲಿ ನಡೀತಾ ಇದೆ. ಇನ್ನು ಕೆಲವರು ಗೊತ್ತಿದ್ದು ಒಳಗಡೆ ತಪ್ಪುಗಳನ್ನ ಮಾಡ್ತಿದ್ದಾರೋ ಅಥವಾ ಹೊರಗಡೆ ಪ್ರಪಂಚಕ್ಕೆ ಹೆಂಗೆ ಕಾಣ್ತೀವಿ ಅಂತ ಗೊತ್ತಿದ್ದು ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಕೆಲವರು ಅಲ್ಲಿ ಬಿಗ್ ಬಾಸ್ ನಡೆಯುವ ಮನೆಗೋಸ್ಕರ ಆಟಾಡ್ತಿದ್ದಾರೆ, ಆದರೆ ಬಿಗ್ ಬಾಸ್ ನೋಡುವ ಮನೆಗೋಸ್ಕರ ಆಡಬೇಕಾದ ಅನಿವಾರ್ಯತೆ ಇದೆ. ಹೇಳಬೇಕು ಅನ್ನೋ ಆಸೆ. ಬಿಗ್ ಬಾಸ್ ಬೈಕಿಂಗ್ ಬೈ ಗಿವಿಂಗ್ ಅನದರ್ ಚಾನ್ಸ್. ಕಿರಣ್ ಕಿರೋ ಏನೋ ಹೇಳಿದರೆ ಬಟ್ ಮೇಲೋಯ್ತು. ಪಾಠ ಚೆನ್ನಾಗಿತ್ತು, ಆದರೆ ಸ್ಪರ್ಧೆಗಳಿಗೆ ಕನ್ನಡ ಪರಿಚಯ ಇದೆಯಾ? ಅವರು ಬರೆದ ಪದಗಳು ನಿಜಕ್ಕೂ ವಿಚಿತ್ರ ಆಗಿದ್ರು, ವಿಪರ್ಯಾಸ. ಏನು ಮಾಡ್ತೀರಾ ಸೀನು ಅವರೇ, ಅಲ್ಲಿ ನಿಜವಾಗ್ಲೂ ಆ ಸಮಸ್ಯೆ ಇದೆ. ಸಾಕಷ್ಟು ಜನರಿಗೆ ಕನ್ನಡದ ಪರಿಚಯ ಇಲ್ಲ, ಕನ್ನಡ ಅಕ್ಷರಗಳ ಪರಿಚಯ ಇಲ್ಲ, ಕನ್ನಡ ಒತ್ತಕ್ಷರಗಳ ಪರಿಚಯ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಆದರೂ ಇನ್ನಾದರೂ ಕಲಿಬೇಕು ಅನ್ನೋ ಥರದಲ್ಲಿ ಒಂದಿಷ್ಟು ಕನ್ನಡ ಪಾಠವನ್ನು ಅವ್ರಿಗೆ ಮಾಡಿಬರೋ ಕೆಲಸ ಅಂತೂ ಮಾಡಿದ್ದೀನಿ. ಅದೇ ಕನಿಷ್ಠ ನಿಮಗಲ್ದಿದ್ರೂ ನಿಮ್ಮ ಮಕ್ಕಳಿಗಾದರೂ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ಬಿಡ್ತೀನಿ. ನೋಡಬೇಕು, ನೀವಿದ್ದಾಗ ಎಪಿಸೋಡ್ ಆಸಮ್. ಚಂದ್ರಶೇಖರ್ ಹುಣಸೆಗಟ್ಟಿ, ಧನ್ಯವಾದ ಗೆಳೆಯ, ನನ್ನ ನೋಡಿ ತುಂಬ ಖುಷಿಯಾಯಿತು. ಕೇದಾರಿ ಧನ್ಯವಾದ. ಮನುಮೋಹನ್ ರೋ, ಥ್ಯಾಂಕ್ ಯು ಫಾರ್ ಯುವರ್ ಒಪಿನಿಯನ್ಸ್ ಆನ್ ಸಿ ಎಸ್ ದಿವಾಕರ್. ಎಸ್, ಇರೋ ವಿಷಯ ತುಂಬ ಅದ್ಭುತವಾಗಿ ಆಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಒಂದು ಅರ್ಥ ಮಾಡ್ಕೋಬೇಕು, ಆ ಮನೆಯೊಳಗಡೆ ನಾನೊಂದು ಪದ್ಯ ಹೇಳಿಸ್ತೆ, ಅಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಅಂತ. ಆ ಹಾಡಿನ ಅರ್ಥವನ್ನು ಅವ್ರಿಗೆ ಹೇಳಿಸೋ ಪ್ರಯತ್ನವನ್ನು ಮಾಡಿದೆ ನಾನು. ಅದರಲ್ಲಿ ಹೇಳಿದೆ ಬಿಗ್ ಬಾಸ್
ಅಥವಾ ಈ ಶಾಲೆಗೆ ಅಡ್ಮಿಷನ್ ಸಿಕ್ಕಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಒಂದೇ, ಈ ಶಾಲೆಗೆ ಬಂದ ಮೊದಲ ದಿನದಿಂದ ಇಲ್ಲಿರುವ ಎಲ್ಲರೂ ಒಂದೇ, ನಾವು ಬೇರೆ ನೀವು ಬೇರೆ ಅನ್ನೋದಿಲ್ಲ ಅಂತ. ಬರಲಿಲ್ಲ, ಟೆಲಿಕಾಸ್ಟ್ ಆಗಲಿಲ್ಲ, ಆದರೆ ನಾನು ನಿಮಗೆ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗೆ ಬಿಗ್ ಬಾಸ್ ಮನೆಗೆ ಯಾರಿಗೆ ಎಂಟ್ರಿ ಸಿಗುತ್ತೋ ಅವರೆಲ್ಲ ಸೆಲೆಬ್ರಿಟೀಸೇ. ನಾನು ಸೆಲೆಬ್ರಿಟಿ, ನೀನು ಕಾಮನ್ ಮ್ಯಾನ್, ಅವೆಲ್ಲ ಸುಳ್ಳು. ಅಲ್ಲಿಗೆ ಒಳಗಡೆ ಹೋದ್ಮೇಲೆ ಎಲ್ಲರೂ ಒಂದೇ. ಅದನ್ನು ಕೆಲವರಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೆಲೆಬ್ರಿಟಿ ಅಂತ ಅಂದ್ಕೊಂಡವರು ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ನಿಜವಾಗ್ಲೂ ಕಾಮನ್ ಮ್ಯಾನ್ ನಾವು ಅಂತ ಅಂದ್ಕೊಂಡವರು ಬಹಳ ದೊಡ್ಡ ಸೆಲೆಬ್ರಿಟಿಗಳಾಗಿ ಹೊರಗೆ ಬರ್ತಾರೆ. ತುಂಬ ಖುಷಿಯಾಯಿತು ಇಂದು ಲೋಕೇಶ್, ಧನ್ಯವಾದ. ವೀಕ್ಷಿತ ಆರ್ ಎಸ್, ಸೋ ಮೆನಿ ಡೇಸ್ ವಿಲ್ ಯು ಸ್ಟೇ? ಇಲ್ಲ, ನಾನು ಆಲ್ರೆಡಿ ಬಂದಾಯಿತು, ಲೈವ್ ಮಾಡ್ತಾ ಇದ್ದೀನಿ ರೀ ಮನೆಯಿಂದ ಒಂದು ದಿನ ಅಷ್ಟೇ. ಆದರೆ ನಾಳೆ ಬೆಳಗ್ಗೆ, ಅಂದರೆ ಇವತ್ತು ಬೆಳಗ್ಗೆ ನಾನು ವಾಪಸ್ ಬಂದಿದ್ದೀನಿ. ಸೊ ಅದನ್ನು ನಿಮಗೆ ನಾಳೆ ರಾತ್ರಿ ತೋರಿಸ್ತಾರೆ. ಫಸ್ಟ್ ವಿನ್ ದಿಸ್ ಸೀಸನ್, ನಮಗೂ ಅದೇ ಆಸೆ. ಚಂದನ್ ಶೆಟ್ಟಿ ಗೆಲ್ಲಬೇಕು, ಅವನು ಡಿಸರ್ವಿಂಗ್ ಇದ್ದಾನೆ, ಅವನಿಗೆ ಟ್ಯಾಲೆಂಟ್ ಇದೆ, ಅವನ ಭಾಷೆ ಚೆನ್ನಾಗಿದೆ, ಅವನ ಸಂಗೀತ ಚೆನ್ನಾಗಿದೆ, ಅವನಿಗೆ ಸರಸ್ವತಿ ಒಲಿದಿದ್ದಾಳೆ, ಅವನು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ, ಜನರಿಗೆಲ್ಲ ಇಷ್ಟ ಆಗ್ತಾ ಇದ್ದಾನೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ಅವನ ಸಪೋರ್ಟ್ ಮಾಡಬೇಕಾದ ಕೆಲಸವನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ. ನೀವುಗಳು ಮಾಡಿ. ನಾನು ಬಿಗ್ ಬಾಸ್ ಮನೆಗೆ ಹೋಗುವವರೆಗೂ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅನ್ನೋ ಥರದಲ್ಲಿ ಎಲ್ಲೂ ಹೇಳಿಕೆ ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಆ ಕಾರಣಕ್ಕೆ ನಾನು ಹೇಳಿಲ್ಲ. ಆದರೆ ನಿಜವಾಗಲೂ ಚಂದನ್ ಶೆಟ್ಟಿ ನನ್ನ ಆತ್ಮೀಯ ಗೆಳೆಯ, ಒಳ್ಳೆಯ ಗೆಳೆಯ. ಅವನ ಕಷ್ಟಗಳನ್ನು, ದಿನಗಳನ್ನು ನಾನು ನೋಡಿದ್ದೀನಿ, ಅವನ ಶ್ರಮ ಗೊತ್ತು ನನಗೆ. ಸೊ ಹಾಗಾಗಿ ಅವನ ಅದರ ಜೊತೆಗೆ ತುಂಬ ಖುಷಿ ಕೊಡೋದೇನು ಅಂತಂದರೆ, ಬಿಗ್ ಬಾಸ್ ಮನೆಯೊಳಗೆ ಒಬ್ಬ ಅದ್ಭುತ ಸ್ಪರ್ಧಿಯಾಗಿ, ಟಫ್ ಕಾಂಪಿಟೇಟರ್ ಆಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಆ ಕಾರಣಕ್ಕೆ ಚಂದನ್ ಶೆಟ್ಟಿ ಗೆಲ್ಲಬೇಕು, ಅದಕ್ಕೆ ನೀವೆಲ್ಲ ಸಹಕರಿಸಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು. ಆಮೇಲೆ ನಾನು ಹೇಳೋದು, ಇನ್ನು ಜೆ ಕೆ ಅವರು ಸಹಿತ ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ಯಾವುದು ಇದಕ್ಕೆ ಹೋಗ್ದೇನೆ, ಯಾವುದು ಕಿರಿಕ್ ಮಾಡ್ಕೊಳ್ದೇನೆ, ತುಂಬ ನ್ಯೂಟ್ರಲ್ಲಾಗಿ ಆಟ ಆಡ್ತಿದ್ದಾರೆ. ಆದರೆ ಎಲ್ಲದರಲ್ಲೂ ಪಾಲ್ಗೊಂಡು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿಯೂ ಎಲ್ಲರನ್ನೂ ಮೆಚ್ಚಿಸುವುದು ಅಥವಾ ಎಲ್ರಿಗೂ ಇಷ್ಟ ಆಗೋದಿದೆಯಲ್ಲ, ಅದು ತುಂಬ ವಿಶೇಷವಾದ ಗುಣ. ಅದು ಚಂದನಿಗೆ ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನನ್ನ ಗೆಳೆಯನ ಪರವಾಗಿ ನನ್ನ ಮತ. ಜಗದೀಶ್ ಶೆಟ್ಟಿ ಓನ್ಲಿ ಚಂದು ಡಿಸರ್ವ್ಡ್ ಪರ್ಸನ್ ಟು ವಿನ್ BB5. ಖಂಡಿತವಾಗ್ಲೂ ಧನ್ಯವಾದ, ಧನ್ಯವಾದ. ನೀವು ಚಂದು ಎಷ್ಟು ವರ್ಷದಿಂದ ಫ್ರೆಂಡ್ಸ್? ನಾಗರತ್ನ, ನಾನು ಚಂದು ನನಗೆ ಗೊತ್ತಿರೋಂಗೆ ಈಗ ಒಂದು 4-5 ವರ್ಷದಿಂದ ಫ್ರೆಂಡ್ಸು. ನಾನು ಹಾಳಾಗೋದೆ ಸಾಂಗ್ ಟೈಮ್ ಅನಿಸುತ್ತೆ, ಆದರೆ ಹಿಂದಿನ ಸಾಕಷ್ಟು ಕತೆಗಳು ನನಗೆ ಗೊತ್ತು. ಅವ್ರ ಫ್ರೆಂಡ್ಸು ಸರ್ಕಲ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಭೇಟಿಯಾಗಿ ತುಂಬ ಕ್ಲೋಸ್ ಅಂತ ಆಗಿದ್ದು ಹಾಳಾಗೋದೆ ನಂತರದ ದಿನಗಳಲ್ಲಿ. ಅದಾದಮೇಲೂ ಅವನ ಕಷ್ಟದ ದಿನಗಳು ನನಗೆ ಗೊತ್ತು, ಎಷ್ಟು ಒದ್ದಾಡಿದ್ದಾನೆ ಅಂತ ಗೊತ್ತು. ಹಾಗಾಗಿ ಚಂದನ್ ಡಿಸರ್ವಿಂಗ್. ಮನೆಯೊಳಗಿನ ಅವನ ಆಟ, ಅವನ ಎಲ್ಲದನ್ನೂ ಹ್ಯಾಂಡಲ್ ಮಾಡ್ತಿರೋ ರೀತಿ, ಅವನು ಸೆಲೆಬ್ರಿಟಿನೇ. ಒಂದು ಕನ್ನಡದ ಹಾಡನ್ನು 18 ಮಿಲಿಯನ್, ಅಂದರೆ 180 ಲಕ್ಷ ಜನ ನೋಡಿದ್ದಾರೆ. ಆ ಹಾಡನ್ನು 180 ಲಕ್ಷ ಜನರಿಗೆ ಕನ್ನಡ ಹಾಡನ್ನು ತಲುಪಿಸಿದ ಒಬ್ಬ ಹೆಮ್ಮೆಯ ಪುತ್ರ ಅವನು ಚಂದನ್ ಶೆಟ್ಟಿ. ಯಾವ ಸೆಲೆಬ್ರಿಟಿಗೇನು ಕಮ್ಮಿ ಇಲ್ಲ ಅವನು. ಆ ಸಂತ ಸೆಲೆಬ್ರಿಟಿಯ ಮನಸ್ಥಿತಿಯಲ್ಲಿದ್ದರೂ ಅವನು ಸೆಲೆಬ್ರಿಟಿ ಆಗದೇನೆ ಕಾಮನ್ ಮ್ಯಾನ್ಗಳ ಜೊತೆ, ಕಾಮನ್ ಮ್ಯಾನ್ ಆಗಿಯೂ ಸೆಲೆಬ್ರಿಟಿಗಳ ಜೊತೆ ಸೆಲೆಬ್ರಿಟಿಯಾಗಿಯೂ ತುಂಬ ಅದ್ಭುತವಾಗಿ ಹ್ಯಾಂಡಲ್ ಮಾಡ್ತೀನಿ. ಕಾಮನ್ ಮ್ಯಾನ್ಗಳ ಎದುರುಗಡೆ ಯಾವತ್ತೂ ತಾನು ಸೆಲೆಬ್ರಿಟಿ ಅನ್ನೋ ಥರ ಫೀಲ್ ಕೊಟ್ಟಿಲ್ಲ, ಯಾವತ್ತೂ ಸೆಲೆಬ್ರಿಟಿ ಥರ ಇರಲಿಲ್ಲ. ನೆನೆ ನಾನು ಹೋದಾಗಲೂ ಅವನು ಸಾಕಷ್ಟು ಹೊತ್ತು ರಿಯಾಜ್ ಅವ್ರ ಜೊತೆಗೆ, ದಿವಾಕರ್ ಅವ್ರ ಜೊತೆಗೆ, ಗುರುಜಿ ಅವ್ರ ಜೊತೆಗೆ ಕಾಲ ಕಳ್ಕೊಂಡು ಅದ್ಭುತವಾಗಿದ್ದ. ನನಗೆ ಅನ್ನಿಸ್ತೆ ಹಿಂಗಿರ್ಬೇಕು ಗುರು ಅಂತ. ಹಂಗಿರ್ತಾನೆ, ಹಂಗಿದ್ದಾನೆ, ಅವನು ಹಂಗೆ. ಅವನು ಹೊರಗೆ ಬೇರೆ, ಒಳಗೆ ಬೇರೆ ಅಲ್ಲ, ಎರಡೂ ಕಡೆ ಅವನು ಹಾಗೆ. ಹಾಗಾಗಿ ಅವನಿಗೆ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಓಪನ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ, ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನೆನ್ನೆ ಅವನನ್ನು ಪರ್ಸ್ನಲ್ಲಿ ಮನೆಯೊಳಗೆ ಇದ್ದು ಭೇಟಿ ಮಾಡಿ ಬಂದಾಗಿಂದ ನನಗೆ ಇನ್ನೂ ಅನ್ನಿಸ್ತಾ ಇದೆ ಚಂದನ್ ಗೆಲ್ಲಬೇಕು ಈ ಸಲದ ಸೀಸನ್. ಅವನಿಗೆ ಡಿಸರ್ವಿಂಗ್ ಅವನು ಇದೆ. ಅಂದರೆ ಸಾಕಷ್ಟು ಜನರಿಗೆ ಇನ್ನೂ ಬೇರೆಯವರಿಗೆ ಯೋಗ್ಯತೆಗಳಿರಬಹುದು ಅಥವಾ ಆ ಶಕ್ತಿಯೂ ಇರಬಹುದು. ಆದರೆ ನನ್ನ ಗೆಳೆಯನಾಗಿ ನಾನು ಅವನಿಗೆ ನನ್ನ ಮೊದಲ ಸಪೋರ್ಟ್ ಅವನಿಗೆ ಇರುತ್ತೆ ಯಾವಾಗಲೂ. ಸೊ ಅದನ್ನು ಹೊರತುಪಡಿಸಿದ್ರೆ ದಿವಾಕರ್ ಸಹಿತ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ರಿಯಾಜ್ ಅವರು ತುಂಬ ಮೌಲ್ಯಗಳನ್ನು ಇಟ್ಕೊಂಡು ತುಂಬ ಎಥಿಕಲಿ ಆಡ್ತಾ ಇದ್ದಾರೆ. ಸೊ ಹಾಂ, ಜೆ ಕೆ ಅವರು ಅಷ್ಟೇ. ಜೆ ಕೆನೂ ಅಂದರೆ ಯಾವ ಗೋಜಿಗೆ ಹೋಗದೆ, ಯಾವ್ದು ಗಲಾಟೆ ಗಿಲ್ಲದೆ ತುಂಬ ನ್ಯೂಟ್ರಲ್ಲಾಗಿ ತುಂಬ ನೀಟಾಗಿ ಆಡ್ತಿದ್ದಾರೆ. ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ. ಸೊ ಇನ್ನುಳಿದವರು ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಮನೆಯೊಳಗಡೆ ನೋಡಿದಾಗ ನನಗನ್ಸಿದ್ದು ನೆನ್ನೆ, ಗೊತ್ತಾಗ್ತಾ ಇಲ್ವಾ ಇವರಿಗೆ ಏನಾಗ್ತಿದೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಾ, ಅಥವಾ
ಇವ್ರು ಇವ್ರಿಗೋಸ್ಕರ ಆಡ್ತಿದಾರ, ಈ ಮನೇಲಿರೋದು ಕ್ಯಾಮ್ರಾಗಳನ್ನು ಮರ್ತು ಬಿಟ್ಟಿದಾರ ಅನ್ನೋದು ಗೊತ್ತಿಲ್ಲ. ನೋಡೋಣ ಏನೇನಾಗುತ್ತೋ. ಎಂಜಾಯ್ ಟುಡೇಸ್ ಎಪಿಸೋಡ್. ಧನ್ಯವಾದ. ಪ್ರಥಮ್ ಇಸ್ ಗುಡ್ ಎಂಟರ್ಟೈನ್ಮೆಂಟ್, ಗುರುರಾಜ್ ಭತ್ತಗೌಡ್ರೆ. ಹೌದು, ಪ್ರಥಮ್ ಇಸ್ ಗುಡ್ ಎಂಟರ್ಟೈನ್ಮೆಂಟ್. ಅವನು ಯಾವತ್ತು ಮನೆಯೊಳಗೆ ಹೋಗ್ತಾನೆ ಆ ಎಂಟರ್ಟೈನ್ಮೆಂಟ್ ಎಪಿಸೋಡ್ನ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಲವ್ ಯು ಸಿ ಎಸ್ ದಿವ್ಯಾ ನಾರಾಯಣ್. ನೆನ್ನೆ ಹೇಳಿದ್ರೆ ನೆನ್ನೆ ಹೇಳ್ತಿದ್ದೆ ನಾನೇ. ಬಿಂದು ಎಲವ್ ಚಂದನ್, ಯು ಶುಡ್ ವೆನ್. ಎಸ್ ಚಂದನ್ ಬಿಗ್ ಬಾಸ್ ಫೈವ್ ವಿನ್ನರ್, ದಿಸ್ ಇಸ್ 100% ಟ್ರೂ. ಮಮತಾ ನಾಯಕ್, ಮಮತಾ ನಾಯಕ್ ಅವರೇ. ಹೌದು, ಆಗಲಿ, ನೋಡೋಣ ಏನೇನಾಗುತ್ತೆ, ಕಾದು ನೋಡೋಣ. ಆಮೇಲೆ ನಮಗೆ ಹೊರಗಡೆ ಕಾಣೋ ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ನಾವು ನೋಡೋದು 1.5 ಗಂಟೆ, ಒಳಗಡೆ 24 ಗಂಟೆಗಳ ಕಾಲ ಬಿಗ್ ಬಾಸ್ ನಡೆಯುತ್ತೆ. 1.5 ಗಂಟೆಗಳನ್ನು ನೋಡಿ ಕೆಲವೊಬ್ಬರನ್ನು ಬಹಳ ಬಹಳ ತುಚ್ಛವಾಗಿ ಜಡ್ಜ್ ಮಾಡೋದು ತಪ್ಪಾಗುತ್ತೆ ಕೆಲವೊಂದು ಸಲ. ನಾನು ಅದನ್ನು ನಿಮಗೆ ಹೇಳ್ತೀನಿ, ಯಾಕಂದರೆ ಒಪಿನಿಯನ್ ಕ್ರಿಯೇಟ್ ಆಗುತ್ತಲ್ಲ ಅದು ನೀವು ಎಪಿಸೋಡ್ ನೋಡೋದ್ರ ಮೇಲೆ. ಈಗ ಉದಾಹರಣೆಗೆ ಯಾರೋ ಒಬ್ಬರು ಒಂದು ಜಗಳ ಮಾಡಿದ್ದನ್ನು ನೀವು ನೋಡ್ತೀನಿ ಅಂತ ಇಟ್ಕೊಂಡ್ರೆ, ದಿನದ 24 ಗಂಟೆಯಲ್ಲಿ 2 ನಿಮಿಷಗಳ ಕಾಲ ಜಗಳ ಆಡಿರ್ತಾರೆ, ಆ 2 ನಿಮಿಷ ಟೆಲಿಕಾಸ್ಟ್ ಆಗಿರುತ್ತೆ. ನೀವು ಆ 2 ನಿಮಿಷಗಳ ಮೇಲೆ 24 ಗಂಟೆಯದ್ದು ಅಥವಾ ಅವ್ರ ಇಡೀ ಜೀವನವನ್ನು ಜಡ್ಜ್ ಮಾಡೋದು ಕೆಲವೊಂದು ಸಲ ತಪ್ಪಾಗಬಹುದು. ಆದರೆ ಪದೇ ಪದೇ ಅದೇ ತಪ್ಪುಗಳನ್ನು ಮಾಡಿದಾಗ ಹೌದು ಇಲ್ಲೇನೋ ತಪ್ಪಿದೆ ಅಂತ ಅನಿಸೋದ್ರಲ್ಲಿ ಅರ್ಥ ಇದೆ. ಬಟ್ 1-2 ವಿಷಯಗಳಿಂದಾಗಿ 24 ಗಂಟೆಯ ವಿಷಯನ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ದಯವಿಟ್ಟು ಜಡ್ಜ್ ಮಾಡಬೇಡಿ. ಇನ್ನು ನಿವೇದಿತಗೌಡ ಬಗ್ಗೆ ನಾನು ಹೇಳಲೇಬೇಕು. ಒಂಥರ ನಾನು ನಿವೇದಿತಗೌಡ ಆ ಕನ್ನಡ ಸ್ಟೈಲು, ಆ ಗೊಂಬೆ, ತನ್ನ ಬಗ್ಗೆ ತನಗಿರುವ ಪ್ರೀತಿ ಆ ಹುಡುಗಿಗೆ ಸಖತ್ ಖುಷಿ ಕೊಡುತ್ತೆ. ಅಂದರೆ ಲವಲವಿಕೆಯಿಂದ ಆ ಮನೆಯೊಳಗಡೆ ಇರುವಂತಹ ಒಬ್ಳು ಹುಡುಗಿ ನಿವೇದಿತಗೌಡ. ದಡ್ಡಿ ಅಲ್ಲ, ತುಂಬ ತಿಳುವಳಿಕೆ ಇರುವ ಹುಡುಗಿ, ತುಂಬ ವಿಷಯಗಳನ್ನು ತಿಳ್ಕೊಂಡಿರೋ ಹುಡುಗಿ. ಎಂತಹ ಬುದ್ಧಿವಂತರಿಗೂ ತನ್ನ ಮಾತಿನಿಂದ ಬಗ್ಗಿಸುವ ಚಾಲಾಕಿತನ ಇರುವಂತಹ ಅದ್ಭುತ ಹುಡುಗಿ. ಆ ಹುಡುಗಿಗೆ ಒಂಥರ ಟೂರ್ ಬಂದಿದ್ದೀನಿ ಅನ್ನೋ ಫೀಲ್ ಇದೆ. ನಾನು ಮೊದಲನೇ ಸಲ ಮನೆ ಬಿಟ್ಟು ಹೊರಗಡೆ ಬಂದಿದ್ದೀನಿ ಅನ್ನೋ ಆ ಹುಡುಗಿ ಮನಸ್ಸಲ್ಲಿ ಏನೋ ಒಂದು ಟ್ರಿಪ್ ಥರ ಬಂದಿದ್ದೀನಿ, ನಾನು ಆರಾಮಾಗಿದ್ದೀನಿ, ನಾನು ಖುಷಿ ಖುಷಿಯಾಗಿದ್ದೀನಿ, ಇದೊಂದು ನನ್ನ ಕನಸು, ನಾನು ಫೇಮಸ್ ಆಗಬೇಕು, ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಆ ಫೀಲಿಂಗ್ ಇರುವಂತಹ ಒಂದು ಪುಟ್ಟ ಹುಡುಗಿ. ಆ ಪುಟ್ಟ ಹುಡುಗಿ ನಿಜವಾಗ್ಲೂ ತುಂಬ ವಾರಗಳ ಕಾಲ ಅಲ್ಲಿರಬೇಕು, ಹತ್ರ ತನಕ ಬರಬೇಕು ಅಂತ ನನಗೂ ಆಸೆ ಇದೆ. ಒಳ್ಳೆಯದಾಗಲಿ, ಕನ್ನಡವನ್ನು ಕಲಿಯೋ ನನಗೆ ಪ್ರಾಮಿಸ್ ಮಾಡಿದಾಳು ಅವಳು. ನಾನು ಕನ್ನಡ ನೀಟಾಗಿ ಮಾತಾಡೋದು ಕಲಿತೀನಿ, ನೀಟಾಗಿ ಬರೆಯೋದು ಕಲಿತೀನಿ, ನೀಟಾಗಿ ಓದೋದು ಕಲಿತೀನಿ ಅಂತ ನೋಡೋಣ. ಖಂಡಿತವಾಗ್ಲೂ ಆ ಕೆಲಸ ಹುಡುಗಿ ತುಂಬ ಶ್ರದ್ಧೆಯಿಂದ ಮಾಡ್ತಾಳೆ, ಯಾಕಂದರೆ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೇ ಕೆಲಸವನ್ನು ಅದ್ಭುತವಾಗಿ ಮಾಡುವ ಶಕ್ತಿ ಆ ಹುಡುಗಿಗಿದೆ. ಇದು ಈ ಮನೆಯೊಳಗಿನ ಕತೆ. ಹೊರಗೆ ಬಂದಿದ್ದೀನಿ, ನಾಳೆ ನಾನು ಸ್ವಲ್ಪ ಹೊತ್ತು ನನ್ನನ್ನು ತೋರಿಸ್ತಾರೆ ನಾನು ಎಕ್ಸಿಟ್ ಆಗುವ ತನಕ. ನಾಳೆ ಎಪಿಸೋಡನ್ನು ನೋಡಿ, ನಾಳೆ ಇನ್ನೊಬ್ಬರು ವಿಶೇಷ ಅತಿಥಿ ಬರ್ತಾರೆ ಬೆಳಗ್ಗೆ, ನಿಮಗೆ ಕಲರ್ಸ್ ಅವ್ರು ಬಿಟ್ಟ ತಕ್ಷಣ ನಿಮಗೇನು ಅಂತ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ, ಖುಷಿ ಖುಷಿ.